हेलो फ्रेंड्स, वेलकम टू मेगाश्रीस किचन। सीजन स्पेशल ಮದುವೆಗಳಲ್ಲಿ ಮಾಡುವಂತಹ ಅಲಸಿನಕಾಯಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ। ತುಂಬಾನೇ ರುಚಿಯಾಗಿರುತ್ತೆ। ನಾವು ಮನೆಯಲ್ಲಿ ನಾರ್ಮಲ್ ಆಗಿ ಮಟನ್ ಚಿಕನ್ ಬಿರಿಯಾನಿಗಿಂತಲೂ ತುಂಬಾನೇ ಟೇಸ್ಟಿ ಆಗಿರುತ್ತೆ। ಈಗ ಸೀಸನ್ ಆಗಿರೋದ್ರಿಂದನೂ ಸಹ ಅಲಸಿನಕಾಯಿ ತುಂಬಾನೇ ಸುಲಭವಾಗಿ ಸಿಗುತ್ತೆ। ಹಾಗಾಗಿ ಅಲಸಿನಕಾಯಿನ ತಗೋ ಬಂದು ಈ ರೀತಿಯಾಗಿ ಒಂದಸಲ ಬಿರಿಯಾನಿನ ಟ್ರೈ ಮಾಡಿ ನೋಡಿ, ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ। ಸೋ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ। ನಾನಿಲ್ಲಿ ಬೌಲ್ ಗೆ 1 ಗ್ಲಾಸ್ ಆಗೋಷ್ಟು ಬಾಸ್ಮತಿ ರೈಸ್ ಹಾಕೊಂತಾ ಇದೀನಿ। 1 ಗ್ಲಾಸ್ ರೈಸ್ ಬಂದ್ಬಿಟ್ಟು 200 ಇಂದ 250 ಗ್ರಾಂ ಆಗೋಷ್ಟು ಆಗುತ್ತೆ। ನೀವು ಈ ರೀತಿ ಬಾಸ್ಮತಿ ರೈಸ್ ಬದಲಾಗಿ ನಿಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡುವಂತ ರೈಸ್ ಅನ್ನೇ ತಗೋಬಹುದು। ಸೋ ಈಗ ಇದಕ್ಕೇನೆ ನೀರನ್ನ ಹಾಕೊಂಡು ಒಂದ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು। ಈ ರೀತಿ ಒಂದ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಂಡ ಆದ್ಮೇಲೆ ಈ ಅಕ್ಕಿ ಮುಳುಗಷ್ಟು ನೀರನ್ನ ಸೇರಿಸಿಕೊಂಡು ಒಂದ 30 ಮಿನಿಟ್ಸ್ ಈ ಅಕ್ಕಿನ ಮ್ಯಾರಿನೇಟ್ ಮಾಡ್ಕೋಬೇಕು। ಸೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ। ನಾನು ಇಲ್ಲಿ ಪ್ಯಾನ್ ಗೆ 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಕಾಳು, 1 ಟೀಸ್ಪೂನ್ ಕರಿಮೆಣಸು, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಸೋಂಪು, 3 ರಿಂದ 4 ಏಲಕ್ಕಿ, 3 ರಿಂದ 4 ಲವಂಗ, 1/2 ಇಂಚು ಚಕ್ಕೆ, 1 ಸ್ಟಾರ್ ಫ್ಲವರ್, 1/2 ಜಾವಿತ್ರಿ, 1/4 ಟೀಸ್ಪೂನ್ ಆಗೋಷ್ಟು ಸ್ಟೋನ್ ಫ್ಲವರ್, 1/2 ಬಿರಿಯಾನಿ ಎಲೆ। ಈಗ ಲೋ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡ್ಕೊಂತ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು। ಈ ರೀತಿ ಒಂದ 2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡ ಆದ್ಮೇಲೆ ಇದರಲ್ಲೇನೆ ಒಂದು 8 ರಿಂದ 10 ಬೆಳ್ಳುಳ್ಳಿ, ಹಾಗೇನೆ 1 ಇಂಚ್ ಆಗೋಷ್ಟು ಶುಂಠಿನ ಸಹ ಮೇಲೆ ಸಿಪ್ಪೆ ತೆಗೆದುಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದ್ಸ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ಸೋ ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದಕ್ಕೆ ನೀರನ್ನ ಸೇರಿಸಿಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು। ಈಗ ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು। ಈಗ ನಾನು ಇಲ್ಲಿ ಬೌಲ್ ಗೆ 100 ಗ್ರಾಂ ಆಗೋಷ್ಟು ಎಳೆದು ಹಲಸಿನಕಾಯಿ ಬರುತ್ತಲ್ಲ ಅದನ್ನ ಈ ರೀತಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ತಗೊಂಡಿದ್ದೀನಿ। ನಾನು ಇಲ್ಲಿ ಹಲಸಿನಕಾಯಿ 1 ಕೆಜಿ ಆಗೋಷ್ಟು ಹಲಸಿನಕಾಯಿ ತಗೊಂಡು ಅದನ್ನ ಈ ರೀತಿಯಾಗಿ ಪೀಸ್ ನ ಮಾಡಿ ತಗೊಂಡಿದ್ದೀನಿ। ಇದನ್ನ ಮಜ್ಜಿಗೆ ನೀರಲ್ಲಿ ಹಾಕಿಕೋಬೇಕು, ಇಲ್ಲ ಅಂತಂದ್ರೆ ಮೇಲೆ ಭಾಗದಲ್ಲೇಲ್ಲ ಕಪ್ಪಗಾಗಿ ಬಿಡುತ್ತೆ। ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಮಜ್ಜಿಗೆ ನೀರಲ್ಲಿ ಹಾಕಿ ನೀಟಾಗಿ 3 ರಿಂದ 4 ಸಲ ವಾಶ್ ಮಾಡ್ಕೊಂಡು ನೋಡಿ ಎಣ್ಣೆ ಜೊತೆಲಿ ಹಾಕಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ। ಈ ಎಣ್ಣೆಯಲ್ಲಿ ರೀತಿ ಮಿಕ್ಸ್ ಮಾಡ್ಕೊಂತ ತುಂಬಾ ಹೊತ್ತು ಫ್ರೈ ಮಾಡೋದಿಕ್ಕೆ ಹೋಗಬೇಡಿ, ಆದಷ್ಟು ಈ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೊಂಡ್ಬಿಟ್ರೆ ನಾವು ಬಿರಿಯಾನಿ ಮಾಡೋಷ್ಟರಲ್ಲಿ ಇದು ಸೆಪರೇಟ್ ಸೆಪರೇಟ್ ಆಗಿಬಿಡುತ್ತೆ। ಹಾಗಾಗಿ ಈ ರೀತಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದಿದೆಯಲ್ವಾ, ಇಷ್ಟ ಆದ್ರೆ ಸಾಕು। ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇದನ್ನ ತೆಗೆದು ಪಕ್ಕಕ್ಕೆ ಇಕ್ಕೋಬೇಕು। ಈಗ ನಾನು ಇಲ್ಲಿ ಕುಕ್ಕರ್ ಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈ ಎಣ್ಣೆಯಲ್ಲಿ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೇನೆ 1 ಸ್ಟಾರ್ ಫ್ಲವರ್, 1/2 ಇಂಚು ಚಕ್ಕೆ, 2 ಏಲಕ್ಕಿ, 2 ಲವಂಗ। ಈಗ ಲೋ ಫ್ಲೇಮ್ ನಲ್ಲಿ ಒಂದ್ಸ ಈ ರೀತಿ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಫ್ರೈ ಮಾಡ್ಕೊಬೇಕು। ಫ್ರೈ ಮಾಡ್ಕೊಂಡ ಆದ್ಮೇಲೆ 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂತಾ ಇದೀನಿ, 2 ಹಸಿಮೆಣಸಿನಕಾಯಿನ ಸಹ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ। ಸೋ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು। ಆ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟ್ ಅನ್ನೋದು ತುಂಬಾ ರುಚಿಯಾಗಿರುತ್ತೆ। ಈಗ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾಗಿದೆ। ಈ ರೀತಿಯಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ 2 ಚಿಕ್ಕ ಸೈಜ್ ಆದ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದೀನಿ, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರುವಂತ ಪುದೀನ, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ, ಹಾಗೇನೆ 1 ರೆಪ್ಪೆ ಕರಿಬೇವನ್ನ ಸೇರಿಸಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಟೊಮೆಟೋ ಸಾಫ್ಟ್ ಆಗೋವರೆಗೂ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಬೇಕು। ಈಗ ಟೊಮೆಟೋ ಸಾಫ್ಟ್ ಆಗಿದೆಯಲ್ಲ, ಜಸ್ಟ್ ಈ ರೀತಿ ಟೊಮೆಟೋ ಸಾಫ್ಟ್ ಆದಂತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲೇನೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಂತ ಇದೀನಿ, 1/4 ಟೀಸ್ಪೂನ್ ಅರಿಶಿನ, 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಬೇಕು। ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಧನಿಯಾ ಚಕ್ಕೆ ಲವಂಗನ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ವಾ, ಸೊ ಅದನ್ನ ನೀರನ್ನ ಸೇರಿಸಿಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಹಾಕೊಂಡು ಈಗ ಲೋ ಫ್ಲೇಮ್ ನಲ್ಲಿ ರೀತಿ ಮಿಕ್ಸ್ ಮಾಡ್ಕೊಂತ 1-3 ನಿಮಿಷ ಇದ್ರಲ್ಲಿ ಇರುವಂತ ಎಣ್ಣೆ ಸೆಪರೇಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ। ಈಗ ನೋಡಿ ಎಣ್ಣೆ ಎಲ್ಲ ಸೆಪರೇಟ್ ಆಗಿದೆಯಲ್ವಾ, ಒಂದ್ಸಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು। ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆ ಜೊತೆಯಲ್ಲಿ ಹಲಸಿನಕಾಯಿನ 1-2 ನಿಮಿಷ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ ತಗೊಂಡಿದ್ರಲ್ವಾ, ಅದನ್ನ ಹಾಕೊಂಡು ಇದ್ರ ಜೊತೆ
ಮಸಾಲೆಯಲ್ಲೇ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ರೀತಿ ಮಿಕ್ಸ್ ಮಾಡ್ಕೊತ ಒಂದು ಮೀಡಿಯಂ ಫ್ಲೇಮ್ನಲ್ಲಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 3-4 ಟೇಬಲ್ಸ್ಪೂನ್ ಆಗೋಷ್ಟು ಹಾಲನ್ನು ಸಹ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತ ಒಂದು 2-3 ನಿಮಿಷ ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ 1-2-3 ನಿಮಿಷ ಈ ಹಲಸಿನಕಾಯಿ ಪೀಸಸ್ನೆಲ್ಲನೂ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಒಂದು ಟೋಟಲಾಗಿ 4-5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಸಾಲೆಯಲ್ಲಿ ಚೆನ್ನಾಗಿ ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಪೀಸಸ್ಗೆಲ್ಲನೂ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಈಗ ಇದ್ರಲ್ಲಿಗೇ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ನಾನಿಲ್ಲಿ ಜಸ್ಟ್ 1.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾವು ನಾರ್ಮಲ್ಲಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊತೀರಲ್ವಾ, ಬಟ್ ನಾನಿಲ್ಲಿ 1/2 ಗ್ಲಾಸ್ ಆಗೋಷ್ಟು ನೀರನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೈಸು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ, ಉದ್ರುದ್ರಾಗಿ ಬರುತ್ತೆ. ಆಲ್ರೆಡಿ ಮಸಾಲೆ ಎಲ್ಲ ಹಾಕಿರ್ತೀರಲ್ವ, ಮೊಸರು ಹಾಲು ಅದೆಲ್ಲ ಹಾಕಿರ್ತೀರಲ್ಲ, ಹಾಗಾಗಿ 1/2 ಗ್ಲಾಸ್ ಆಗೋಷ್ಟು ನೀರನ್ನು ಕಡಿಮೆ ಹಾಕ್ಕೋಬೇಕು. ಹೈ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾವು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಂಡಿದ್ರಲ್ಲ ರೈಸು ಅದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡಿಕೊಂಡು ರೈಸನ್ನು ಹಾಕಿ ಒಂದು ಸಲ ಈ ರೀತಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಗಂದರೆ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೈಸು ಮುರಿದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಲೈಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದ್ರಲ್ಲಿಗೇ 1-2 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪ, ಹಾಗೆಯೇ 1 ಟೀಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಮತ್ತೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಟೇಸ್ಟನ್ನು ಚೆಕ್ ಮಾಡಿಕೊಂಡು ಉಪ್ಪು ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ 2 ವಿಷಲ್ ಬರೋವರೆಗೂ ಬಿಡಬೇಕು. 2 ವಿಷಲ್ ಬಂದಾದಮೇಲೆ ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು ವಿಷಲ್ಲು. ಫುಲ್ಲು ತಣ್ಣಗಾದ್ಮೇಲೆ ನೋಡಿ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ರೈಸ್ ಅನ್ನೋದು ಎಷ್ಟೊಂದು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬಂದಿದೆಯೋ ಅಂತಂದ್ಬಿಟ್ಟು, ಸೊ ಹಾಗಾಗಿ ನಾನು ಹೇಳುವಂತಹ ಪಕ್ಕ ಮೆಷರ್ಮೆಂಟ್ಸ್ ಪ್ರಕಾರ ಈ ಹಲಸಿನಕಾಯಿ ಬಿರಿಯಾನಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗೂ ಬರುತ್ತೆ, ಜೊತೆಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ಒಂದ್ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆವಾಗ ತುಂಬ ಪರ್ಫೆಕ್ಟಾಗಿ ಈ ರೀತಿ ಉದ್ರುದ್ರಾಗಿ ಬರುತ್ತೆ. ಬಿಸಿ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಅಂಟಂಟಾಗಿರುತ್ತೆ, ಹಾಗಾಗಿ 1-5 ನಿಮಿಷ ಪಕ್ಕಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ರೀತಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ರುಚಿಯಾಗಿರುವಂತಹ ಮದುವೆಗಳಲ್ಲಿ ಮಾಡುವಂತಹ ಹಲಸಿನಕಾಯಿ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು, ನಾವು ಮನೆಯಲ್ಲಿ ನಾರ್ಮಲ್ಲಾಗಿ ಮಟನ್ ಚಿಕನ್ ಬಿರಿಯಾನಿಗಿಂತಲೂ ಈ ರೀತಿ ಹಲಸಿನಕಾಯಿ ಬಿರಿಯಾನಿನೇ ಮಾಡಿಕೊಂಡ್ರೆ ನಾವು ಮಾಡಿರೋರ್ಗೂ ಸಹ ಈ ಬಿರಿಯಾನಿ ಮಿಕ್ಕೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.